ಆರಾಧ್ಯ ಅನಂತಮೂರ್ತಿಯನ್ನು ಸ್ಮರಿಸಿ ಸೇರಿದಂತಹ ಸಭಿಕರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಇಂದಿನ ಸಂಘಟಕರಿಗೂ ನನಗೆ ಸನ್ಮಾನ ಮಾಡಿದಂತಹ ಕಾರ್ಯಕ್ರಮದ ಸಂಯೋಜಕರಿಗೂ ಅಭಿನಂದನೆ ಸಲ್ಲಿಸಿ ಸನ್ಮಾನಕ್ಕೆ ಪ್ರತಿರೂಪವಾಗಿ ಒಂದೆರಡು ಕೃತಜ್ಞತೆಯ ಮಾತನ್ನ ಆಡ್ತಾ ಇದ್ದೇನೆ. ಸನ್ಮಾನ ಏನು ಹೊಸದಲ್ಲ ಬದುಕಿನಲ್ಲಿ. ಪ್ರತಿಯೊಬ್ಬರಿಗೂ ಅವರವರ ಸಾಧನಾ ಕ್ಷೇತ್ರದಲ್ಲಿ ಸನ್ಮಾನ ಮನ್ನಣೆ ಗೌರವ ಸಿಕ್ಕಿದಾಗ ಸಂತೋಷ ಆಗುವುದು ಸ್ವಾಭಾವಿಕ. ನನಗೆ ಇವತ್ತು ಸಂತೋಷ ಇದೆ. ಯಾಕೆ ಅಂತ ಕೇಳಿದ್ರೆ, ಇಂಥ ಹಳ್ಳಿ ಮೂಲೆ ಪ್ರದೇಶದಲ್ಲಿಯೂ ಸಹಿತ ನಮ್ಮ ಪೆರಡೂರು ಮೇಳವನ್ನ ಕರೆಸಿ ಈ ವೇದಿಕೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಮಹಾಸತಿ ದೇವಾಲಯದ ಮತ್ತು ಮೃತ್ಯುಂಜಯ ದೇವರ ಸನ್ನಿಧಿಯಲ್ಲಿ ನನಗೊಂದು ಸನ್ಮಾನ ಮಾಡಿದ್ರಲ್ಲ, ಇದು ನನ್ನ ಬದುಕಿನ ಸ್ಮರಣೀಯ ಕ್ಷಣ. ಅದಕ್ಕಿಂತ ಹೆಚ್ಚಾಗಿ ನನಗೀಗ 60 ವರ್ಷ, ಯಕ್ಷಗಾನದಲ್ಲಿ 40ನೇ ವರ್ಷದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ನನ್ನ ಷಷ್ಠಿಯಬ್ಧಿ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ಶುಭ ದಿನದಂದು ನನಗೊಂದು ಸನ್ಮಾನ ನಮ್ಮ ಗ್ರಾಮಸ್ಥರ ಮೂಲಕವಾಗಿ ಆಯಿತು ಅಂತಾದರೆ ಇದನ್ನು ಬದುಕಿನಲ್ಲಿ ನಾನು ಮರೆಯುವ ಹಾಗಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ಶ್ರೀದೇವರ ಅನುಗ್ರಹ ಸದಾ ನನ್ನ ಮೇಲಿರಲಿ. ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟರೆ ಇನ್ನೂ ಈ ಕ್ಷೇತ್ರದಲ್ಲಿ ದುಡಿಬೇಕು, ನಿಮ್ಮೆಲ್ಲರ ಋಣವನ್ನು ತೀರಿಸಬೇಕು ಅನ್ನುವಂಥ ಆಸೆ ಉಂಟು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿ ನನ್ನ ಭಾಗವತರನ್ನು ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ಊರಿನ ಸಮಸ್ತ ಗ್ರಾಮಸ್ಥರಿಗೆ ಶ್ರೀದೇವರ ಸನ್ನಿಧಿಯಲ್ಲಿ ನಾನು ಕೈಮುಗಿದು ಆಭಾರಿಯಾಗಿ ನೀವು ನೀಡಿದಂಥ ಈ ಸನ್ಮಾನವನ್ನು ಆಶೀರ್ವಾದ ರೂಪವಾಗಿ ಸ್ವೀಕರಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಅನಂತಾನಂತ ವಂದನೆ. ಕ್ಷೇತ್ರದ ದೇವರು ಮಹಾಸತಿ ಅಮ್ಮನವರಿಗೆ ಅಭಿನಂದಿಸಿ ನಮ್ಮ ಆರಾಧ್ಯ ದೇವರಾದಂಥ ಅನಂತ ಪದ್ಮನಾಭ ಹಾಗೂ ಮಹಾಗಣಪತಿಗೆ ಸಾಷ್ಟಾಂಗ ವಂದನೆಗಳನ್ನು ಮಾಡ್ತಾ ಒಂದೆರಡು ಮಾತುಗಳನ್ನು ಆಡ್ತೇನೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಊರಲ್ಲಿ ನಾನು ಬಂದಿದ್ದೇನೆ, ಆಟದಲ್ಲಿ ಭಾಗವಹಿಸಿದ್ದೇನೆ. ನಾನು ಹವ್ಯಾಸಿ ಭಾಗವತ ಆಗಿರುವಾಗ ನಾಗರಾಜ ಮಧ್ಯಸ್ಥರವರು ತುಂಬ ಈ ಕಡೆ ನನ್ನನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನ ನಾನು ವೃತ್ತಿ ಕಲಾವಿದನಾಗಿ ಶ್ರೀ ಪೆರಡೂರು ಮೇಳದಲ್ಲಿರುವಾಗ ಶ್ರೀ ಹಿರಿಯ ಕಲಾವಿದರಾದಂಥ ತಂಡಿ ಶ್ರೀಪಾದ ಭಟ್ರ ಒಟ್ಟಿಗೆ ನನಗೊಂದು ಸನ್ಮಾನ ಮಾಡಿದ್ದರಿಂದ ತಮಗೆಲ್ಲ ಮೊದಲಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮೊದಲಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು, ನಾನು ಇನ್ನೂ ಬೆಳೀತಾ ಇರುವಂಥ ಕಲಾವಿದ, ಹಾಗೆ ಈ ಕ್ಷೇತ್ರದಲ್ಲಿ ಇನ್ನೂ ನಾನು ಸಾಧನೆ ಮಾಡುವಂತಾಗಲಿ, ಅದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಮಾಡಿದ ಸಾಧನೆಗಿಂತ ಹೆಚ್ಚಾಗಿ ನನಗೆ ವಿನಯ ಅನ್ನುವಂಥದ್ದು ನನ್ನಲ್ಲಿ ಇರಲಿ ಅಂತೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ನನಗೆ ಪ್ರಾಥಮಿಕ ಗುರುಗಳು ನನ್ನ ಭಾವ ಕುಂಡದಕುಳಿ ರಾಮಚಂದ್ರ ಹೆಗಡೆಯವರು, ಹಾಗೆ ಪೆರಡೂರು ಮೇಳಕ್ಕೆ ನನ್ನನ್ನು ಕರೆತಂದವರು ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರು. ಹಾಗೆ ಈ ಮೇಳದಲ್ಲಿ ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇರುವಂಥ ನಮ್ಮ ಮೇಳದ ಯಜಮಾನರಾದಂಥ ಶ್ರೀ ಕರುಣಾಕರ ಶೆಟ್ಟಿಯವರು, ಹಾಗೆ ನನ್ನ ಎಲ್ಲ ಹಿರಿಯ ಕಿರಿಯ ಹಿಮ್ಮೇಳದ ಹಾಗೂ ಮುಮ್ಮೇಳದ ಸಹಕಲಾವಿದರು, ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೀಗೆ ಕಲೆಯನ್ನು ಕಲಾವಿದರನ್ನು ಗುರುತಿಸುವಂಥ ತಮ್ಮ ಸದುದ್ದೇಶ ಸದಾ ಹೀಗೆ ಮುಂದುವರಿಯಲಿ. ಎಲ್ಲ ಹಿರಿಯ ಕಿರಿಯ ಕಲಾವಿದರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಧ್ಯೇಯೋದ್ದೇಶ ತಮ್ಮದಾಗಲಿ ಅಂತ ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ ಅವಕಾಶಕ್ಕಾಗಿ ತಮ್ಮನ್ನು ಅಭಿನಂದಿಸುತ್ತಾ ನನ್ನ ಮಾತುಗಳಿಗೆ ಮಂಗಲ ಹಾಡ್ತೇನೆ.